ಹಾಗಿದ್ರೆ ಇನ್ನು ಒಂದು ವಾರಗಳ ಕಾಲ ಮತ್ತೆ ಜನತಾ ಲಾಕ್ಡೌನ್ ಕಂಟಿನ್ಯೂ ಆಗುತ್ತೆ. ಮತ್ತೆ ಜನತಾ ಲಾಕ್ಡೌನ್ ಮುಂದುವರಿಯುತ್ತಾ ಇನ್ನು ಒಂದು ವಾರಗಳ ಕಾಲ ಕಂಟಿನ್ಯೂ ಆಗುತ್ತಾ ಅಂದ್ರೆ ಈಗ ಮೇ 12 ರವರೆಗಿದೆ ಸದ್ಯಕ್ಕೆ ಅದರ ಬದಲಿಗೆ ಮೇ 19 ರವರೆಗೆ ಲಾಕ್ಡೌನ್ ವಿಸ್ತರಣೆಯಾಗುತ್ತಾ ರಾಜ್ಯದಲ್ಲಿ ಕರೋನಾ ರಣವೇಗಕ್ಕೆ ಸರ್ಕಾರ ಅಂತೂ ಬೆಚ್ಚಿದೆ. ಸರ್ಕಾರಕ್ಕಿರೋ ಆತಂಕ ಏನು, ಯಾವ ರೀತಿ ಪ್ಲಾನ್, ಮತ್ತೊಂದು ವಾರ ಲಾಕ್ಡೌನ್ ಮುಂದುವರಿಯುತ್ತಾ ಏನಾಗುತ್ತೆ ಅನ್ನೋದು ಪ್ರಶ್ನೆ. ಸೊ ಕಿಲ್ಲರ್ ವೈರಸ್ ಚೈನ್ ಬ್ರೇಕ್ ಗೆ ಸರ್ಕಾರ ಪ್ಲಾನ್ ಮಾಡ್ಕೊಳ್ತಾ ಇದೆಯಾ? ಮತ್ತೊಂದು ವಾರ ಜನತಾ ಲಾಕ್ಡೌನ್ ಮುಂದುವರಿಕೆ ಮಾಡೋದಕ್ಕೆ ಸರ್ಕಾರ ಮನಸ್ಸು ಮಾಡುತ್ತಾ? ಒಟ್ಟು 3 ವಾರದೊಳಗೆ ಜನತಾ ಲಾಕ್ ಮಾಡೋದಕ್ಕೆ ಪ್ಲಾನ್ ಮಾಡ್ತಾ ಇದೆಯಾ ಸರ್ಕಾರ ಅಂತ ನಿನ್ನೆ ಡಿಸಿಗಳ ಜೊತೆ ನಡೆದ ಸಭೆಯಲ್ಲಿ ಲಾಕ್ಡೌನ್ ವಿಸ್ತರಣೆ ಬಗ್ಗೆ ಏನಾದರೂ ಚರ್ಚೆಯಾಗಿದೆಯಾ? ಮುಖ್ಯಮಂತ್ರಿಗಳು ಎಲ್ಲ ಡಿಸಿಗಳ ಜೊತೆ ಸಭೆ ಮಾಡಿದ ಸಂದರ್ಭದಲ್ಲಿ ಅನ್ನೋದು. ಸೊ ಡಿಸಿಗಳು ಏನು ಸಲಹೆ ಕೊಟ್ಟರು ಹಾಗಿದ್ರೆ ಮುಖ್ಯಮಂತ್ರಿಗಳಿಗೆ ನೋಡ್ತಾ ಹೋಗೋದಾದ್ರೆ, ನಿನ್ನೆ ಎಲ್ಲ ಜಿಲ್ಲಾಡಳಿತಗಳ ಸಿಎಂ ಸಭೆಯಲ್ಲಿ ಗಂಭೀರ ಚರ್ಚೆಯಾಗಿದೆ. ನಿನ್ನೆಯ ಸಭೆಯಲ್ಲಿ ಸಾಕಷ್ಟು ಗಂಭೀರ ಚರ್ಚೆ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಲಾಕ್ಡೌನ್ ವಿಸ್ತರಣೆ ಮಾಡಬೇಕಾ ರಾಜ್ಯಾದ್ಯಂತ ಮತ್ತೊಂದು ವಾರ ಹೇಗೆ ಅಂತ ಕೆಲ ಡಿಸಿಗಳಿಂದ 3 ವಾರದ ಜನತಾ ಲಾಕ್ಡೌನ್ಗೆ ಸಲಹೆ ಬಂದಿದೆ. ಈ ಬಗ್ಗೆ ತಜ್ಞರ ಜೊತೆ ಕೂಡ ಚರ್ಚಿಸ್ತೀವಿ ಅಂತ ಹೇಳಿ ಸ್ವತಃ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ. ಕರೋನಾ ವೇಗಕ್ಕೆ ಅಂಕುಶ ಹಾಕಬೇಕು ಅಂತ ಸರ್ಕಾರ ಚಿಂತನೆಯಲ್ಲಿರೋದ್ರಿಂದಾಗಿ ಮತ್ತೊಂದು ವಾರ ಜನತಾ ಲಾಕ್ಡೌನ್ ಅನ್ನ ವಿಸ್ತರಣೆ ಮಾಡಬೇಕು ಅಂತ ಸರ್ಕಾರದ ಚಿಂತನೆ ಇರೋ ಹಾಗಿದೆ. 3 ವಾರಗಳ ಲಾಕ್ಡೌನ್ ಪರಿಣಾಮದ ಬಗ್ಗೆ ವರದಿ ಕೊಡುವಂತೆ ಕೂಡ ಈಗಾಗಲೇ ಸರ್ಕಾರ ಕೇಳಿದೆ. ತಜ್ಞರ ವರದಿ ಬಂದ ಬಳಿಕ ಮತ್ತೆ ಚರ್ಚಿಸಿ ಸರ್ಕಾರ ನಿರ್ಧಾರ ಕೈಗೊಳ್ಳುತ್ತಾ ನೋಡಬೇಕು. ಸದ್ಯ ಮೇ 12 ಬೆಳಗ್ಗೆ 6 ಗಂಟೆವರೆಗೆ 2 ವಾರಗಳ ಜನತಾ ಲಾಕ್ಡೌನ್ ಈಗ ಜಾರಿಯಲ್ಲಿರೋದು. ಮೇ 19ರವರೆಗೆ ಅದಾದ ಬಳಿಕ ಅಂದರೆ 12ರ ಬಳಿಕ 19ರವರೆಗೂ ಕೂಡ ವಿಸ್ತರಣೆಯಾಗುತ್ತಾ ಅದಕ್ಕೆ ಸಂಬಂಧಪಟ್ಟಂತೆ ಚಿಂತನೆ ಇದೆ. 3 ವಾರಗಳ ಕಾಲ ಉದ್ಭವಿಸಿರುವಂತಹ ಬಿಕ್ಕಟ್ಟಿನಿಂದ ಹೊರಬರೋದಕ್ಕೆ ಪ್ಲಾನ್ ಮಾಡೋದಕ್ಕೆ ಸರ್ಕಾರ ಚಿಂತನೆ ಮಾಡ್ತಾ ಇರೋದು. ಆಕ್ಸಿಜನ್, ರೆಮ್ಡಿಸಿವರ್, ICU, ವೆಂಟಿಲೇಟರ್, ಬೆಡ್ಗಳು, ಈ ಚಿತಾಗಾರ, ಲಸಿಕೆಗಳು, ಇಷ್ಟೆಲ್ಲ ಸಮಸ್ಯೆಗಳಿಂದ ಸರ್ಕಾರ ಅಂತೂ ಹೈರಾಣ ಆಗಿದೆ. ಸೊ ಮತ್ತೊಂದು ವಾರ ಎಕ್ಸ್ಟೆಂಡ್ ಆಗುತ್ತಾ? ಈ ಎಲ್ಲ ತೊಡಕನ್ನು ನಿವಾರಿಸ್ಕೊಳ್ಬೇಕು. ಸೊ ಮತ್ತೊಂದು ವಾರ ವಿಸ್ತರಣೆಗೆ ಚಿಂತನೆ ಮಾಡ್ತಾ ಇದೆಯಾ ಸರ್ಕಾರ ಅಂತ ಹೇಳಿ ಸದ್ಯದಲ್ಲೇ ಈ ಕುರಿತು ತೀರ್ಮಾನವನ್ನು ಪ್ರಕಟಿಸಲಿದ್ದಾರೆ ಮುಖ್ಯಮಂತ್ರಿಗಳು. ಜಿಲ್ಲಾಧಿಕಾರಿಗಳ ನಿನ್ನೆ ಸಭೆಯಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಸಲಹೆಯನ್ನು ಕೂಡ ಕೊಟ್ಟಿದ್ದಾರೆ. ನೋಡಬೇಕು ಏನು ಮಾಡುತ್ತೆ ಸರ್ಕಾರ ಅಂತ.